ಬಿಜೆಪಿ ಅಭ್ಯರ್ಥಿಗಳ ಆಯ್ಕೆ ವಿಳಂಬ ಆಗುವಂತಹ ಸುದ್ದಿ ಸಿಗ್ತಾ ಇದೆ. ಬಿಜೆಪಿ ಟಿಕೆಟ್ ಆಕಾಂಕ್ಷಿಗಳ ಎದೆಯಲ್ಲಿ ಇದು ಢವ ಢವ ಹೆಚ್ಚಿಸಿದೆ. ಟಿಕೆಟ್ ಫೈಟ್ ಜೋರಾಗಿದ್ದು ಪವರ್ ಸೆಂಟರ್ ಆಯಿತು. ದೋಸ್ತಿ ನಾಯಕ ಎಚ್ ಡಿ ಕೆ ಅವರ ನಿವಾಸ. ಬಿಜೆಪಿ ಅಭ್ಯರ್ಥಿಗಳ ಆಯ್ಕೆ ಇನ್ನೂ ಕೂಡ ವಿಳಂಬ ಆಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಈ ಹಿನ್ನೆಲೆ ಎಚ್ ಡಿ ಕೆ ಮನೆ ಪವರ್ ಸೆಂಟರ್ ಆಗಿದೆ. ಎಚ್ ಡಿ ಕೆ ನಿವಾಸ ಜೆಪಿ ನಗರದಲ್ಲಿ ಸರಣಿ ಮೀಟಿಂಗ್ಗಳು ನಡೀತಾ ಇದೆ. ಮಂಡ್ಯದ ಬಳಿಕ ಈಗ ಚಿಕ್ಕಬಳ್ಳಾಪುರ ಕ್ಷೇತ್ರದ ಬಗ್ಗೆ ಚರ್ಚೆಯಾಗ್ತಾ ಇದೆ. ಚಿಕ್ಕಬಳ್ಳಾಪುರ ಕ್ಷೇತ್ರದ ಮುಖಂಡರೊಂದಿಗೆ ಮಾತುಕತೆ. ಚಿಕ್ಕಬಳ್ಳಾಪುರದಲ್ಲಿ ಎಚ್ ಡಿ ಕೆ ಸ್ಪರ್ಧಿಸಬೇಕು ಅಂತ ಮುಖಂಡರ ಒತ್ತಾಯ. ಒಂದೊಮ್ಮೆ ಎಚ್ ಡಿ ಕೆ ಇಲ್ಲ ಅಂದ್ರೆ ನಿಖಿಲ್ ಆದರೂ ಸ್ಪರ್ಧಿಸಲಿ ಅಂತ ಪಟ್ಟಿದ್ದಾರೆ. ಚಿಕ್ಕಬಳ್ಳಾಪುರ ಕ್ಷೇತ್ರವನ್ನು ಬಿಟ್ಟುಕೊಡುವಂತೆ ಮನವಿ ಮಾಡಿ ಅಂತ ಮುಖಂಡರುಗಳು ಒತ್ತಡ ಹಾಕ್ತಾ ಇದ್ದಾರೆ. ಆದರೆ ಚಿಕ್ಕಬಳ್ಳಾಪುರ ಮುಖಂಡರ ಮನವಿಯನ್ನ ಕುಮಾರಸ್ವಾಮಿ ನಿರಾಕರಿಸಿದ್ದಾರೆ. ಯಾರೇ ಸ್ಪರ್ಧಿಸಿದ್ರು ಒಟ್ಟಿಗೆ ಕೆಲಸ ಮಾಡೋಣ ಅಂತ ಸೂಚನೆ ಕೊಟ್ಟಿದ್ದಾರೆ. ಆಕಾಂಕ್ಷಿಗಳ ಎದೆಯಲ್ಲಿ ಆತಂಕ ಹೆಚ್ಚಾಗಿದ್ದು ಎಚ್ ಡಿ ಕೆ ಮನೆ ಈಗ ಪವರ್ ಸೆಂಟರ್ ಆಗಿದೆ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ಸುರೇಶ್ ಈಗ ಸಂಪರ್ಕದಲ್ಲಿದ್ದಾರೆ. ಸುರೇಶ್, ಬಿಜೆಪಿ ಅಭ್ಯರ್ಥಿಗಳ ಆಯ್ಕೆ ಇನ್ನೂ ಕೂಡ ವಿಳಂಬ ಆಗ್ತಾ ಇದೆ ಎನ್ನುವಂತಹ ಸುದ್ದಿ ತಿಳಿತಾ ಇದ್ದಂತೆ ದೋಸ್ತಿ ನಾಯಕರ ಮನೆಯಲ್ಲಿ ಏನಿದು ಸರಣಿ ಚರ್ಚೆ, ಏನ್ ಮೀಟಿಂಗ್ ನಡೀತಾ ಇದೆ, ಏನ್ ಲೆಕ್ಕಾಚಾರ, ಮತ್ತಷ್ಟು ಕ್ಷೇತ್ರಗಳನ್ನ ಪಡ್ಕೊಳ್ಬೇಕು ಅನ್ನುವಂತಹ ನಿರ್ಣಯನ ಹೇಗೆ? ಪ್ರತಿಮಾ, ಹೌದು, ಈಗ ಬಿಜೆಪಿ ಮತ್ತೆ ಜೆಡಿಎಸ್ ಮೈತ್ರಿ ಆದ ಬಳಿಕ ಜೆಡಿಎಸ್ ಗೆ ಯಾವೆಲ್ಲ ಕ್ಷೇತ್ರಗಳು ಸಿಗಬಹುದೋ ಅಂತಹ ಕ್ಷೇತ್ರಗಳ ನಾಯಕರ ಜೊತೆಗೆ ಕುಮಾರಸ್ವಾಮಿ ಅವರು ಸಭೆಗಳನ್ನ ಮಾಡ್ತಲೇ ಇದ್ದಾರೆ. ಕಳೆದ ವಾರದಿಂದಲೂ ಕೂಡ ಒಂದೊಂದಾಗಿ ಸಭೆಗಳನ್ನ ಮಾಡ್ತಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಆಯ್ತು, ಮಂಡ್ಯ ಆಯ್ತು, ಕೋಲಾರ ಆಯ್ತು, ಇದೀಗ ಚಿಕ್ಕಬಳ್ಳಾಪುರ ಕ್ಷೇತ್ರದ ಮುಖಂಡರ ಜೊತೆಯಲ್ಲಿ ಸಭೆಯನ್ನ ಮಾಡಿದ್ದಾರೆ. ಚಿಕ್ಕಬಳ್ಳಾಪುರ ಕೂಡ ಜೆಡಿಎಸ್ ನ ಬೇಡಿಕೆಗಳಲ್ಲಿ ಒಂದಾದಂತಹ ಕ್ಷೇತ್ರ ಅದು. ಹಾಗಾಗಿ ಚಿಕ್ಕಬಳ್ಳಾಪುರ ಕ್ಷೇತ್ರದ ಮುಖಂಡರ ಜೊತೆ ಸಭೆ ಮಾಡಿದ್ರು. ಈ ಒಂದು ಸಭೆಯಲ್ಲಿ ಪ್ರಮುಖವಾಗಿ ಕುಮಾರಸ್ವಾಮಿ ಅವರೇ ಅಭ್ಯರ್ಥಿ ಆಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಮುಖಂಡರು ಒಂದು ಒತ್ತಾಯವನ್ನ ಮಾಡಿದ್ದಾರೆ. ಒಂದು ವೇಳೆ ಕುಮಾರಸ್ವಾಮಿ ಅವರು ಸ್ಪರ್ಧೆ ಮಾಡೋದಕ್ಕೆ ಒಪ್ಪದೇ ಇದ್ದಂತಹ ಪಕ್ಷದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರನ್ನಾದರೂ ಸರಿ ಅಲ್ಲಿಂದ ಸ್ಪರ್ಧೆ ಮಾಡಿಸಲೇಬೇಕು, ಅವರನ್ನ ಅಲ್ಲಿ ಕಣಕ್ಕಿಳಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಚಿಕ್ಕಬಳ್ಳಾಪುರದ ಜೆಡಿಎಸ್ ನ ನಾಯಕರು ಒಂದು ಒತ್ತಾಯವನ್ನ ಹೇಳಿದ್ದಾರೆ. ಆದ್ರೆ ಕುಮಾರಸ್ವಾಮಿ ಆಗ್ಲಿ ನಿಖಿಲ್ ಆಗ್ಲಿ ಈ ಕ್ಷೇತ್ರದಿಂದ ಸ್ಪರ್ಧೆ ಮಾಡೋದಿಲ್ಲ, ಎನ್ ಡಿ ಎ ಇಂದ ಯಾರೇ ಅಭ್ಯರ್ಥಿ ಆದ್ರೂ ಕೂಡ ಅವರನ್ನ ಗೆಲ್ಲಿಸಿಕೊಂಡು ಬರುವತ್ತ ನಾವೆಲ್ಲರೂ ಕೂಡ ಕೆಲಸ ಮಾಡಬೇಕು ಅನ್ನುವಂತ ಸೂಚನೆಯನ್ನ ಚಿಕ್ಕಬಳ್ಳಾಪುರ ಕ್ಷೇತ್ರದ ನಾಯಕರಿಗೆ ಈಗಾಗಲೇ ಹೇಳಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಒಂದು ಕಡೆ ಅಲ್ಲಿ ಬಿಜೆಪಿಯ ನಾಯಕರ ಎರಡನೇ ಪಟ್ಟಿ, ಬಿಜೆಪಿ ಪಕ್ಷದ ಎರಡನೇ ಪಟ್ಟಿ ಬಿಡುಗಡೆ ಆಗೋದು ಸ್ವಲ್ಪ ವಿಳಂಬ ಆಗ್ತಾ ಇದ್ದಂತ ಹಿನ್ನೆಲೆಯಲ್ಲಿ ಮತ್ತೆ ಸಭೆಗಳನ್ನ ಕುಮಾರಸ್ವಾಮಿ ಅವರ ಮನೆಯಲ್ಲಿ ಮುಂದುವರಿಸಿದ್ದಾರೆ ಅಂತ ಹೇಳ್ಬಹುದು. ಜೆಡಿಎಸ್ ಗೆ ಯಾವೆಲ್ಲ ಕ್ಷೇತ್ರಗಳು ಸಿಗಬಹುದೋ ಆ ಕ್ಷೇತ್ರಗಳನ್ನ ಭದ್ರಪಡಿಸಿಕೊಳ್ಳುವಂತ ನಿಟ್ಟಿನಲ್ಲಿ ಮತ್ತು ಅಲ್ಲಿ ಒಂದಷ್ಟು ಚುನಾವಣಾ ರಣತಂತ್ರಗಳನ್ನ ಹೆಣೆಯುವಂತ ನಿಟ್ಟಿನಲ್ಲಿ ಈ ಒಂದು ಸಭೆಗಳನ್ನ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಹುದು ಪ್ರತಿಮಾ. ಸುರೇಶ್, ಆದ್ರೆ ಒಂದು ಲೆಕ್ಕಾಚಾರ ಇರೋದು, ಜೊತೆಗೆ ಮಾತು ಕೇಳಿ ಬರ್ತಾ ಇರೋದು, ಮಂಡ್ಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದು ಜೆಡಿಎಸ್ ಗೆ ಬಿಟ್ಕೊಡಲಾಗುತ್ತೋ ಇಲ್ವೋ ಅನ್ನೋದ್ರ ಬಗ್ಗೆ ಭಾರಿ ಚರ್ಚೆಗಳು ಕೇಳಿ ಬರ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಮಂಡ್ಯ ಸಿಗ್ಲಿಲ್ಲ ಅಂತಂದ್ರೆ ಚಿಕ್ಕಬಳ್ಳಾಪುರ ಆದ್ರೂ ಪಡ್ಕೊಳ್ಳೋಣ ಅನ್ನುವಂತ ಲೆಕ್ಕಾಚಾರ ಏನಾದ್ರೂ ಇದೆಯಾ ಅವರ ಬೆಂಬಲಿಗರಲ್ಲಿ, ಹೇಗೆ ಅಂತ? ಪ್ರತಿಮಾ, ಹೌದು, ಈಗ ಜೆಡಿಎಸ್ ನ ನಾಯಕರ ಒತ್ತಾಯ ಏನು ಅಂತಂದ್ರೆ ಮಂಡ್ಯ ಬೇಕೇ ಬೇಕು ಅನ್ನುವಂತ ಒಂದು ಒತ್ತಾಯ ಇದೆ. ಆದ್ರೆ ಬಿಜೆಪಿ ನಾಯಕರ ಸೂತ್ರದ ಪ್ರಕಾರ ಮಂಡ್ಯವನ್ನ ಬಿಟ್ಟು ಬೇರೆ ಕೇಳಿ ಅನ್ನುವಂತ ಒಂದು ಚರ್ಚೆ ಕೂಡ ಇದೆ. ಹಾಗಾಗಿ ಒಂದು ವೇಳೆ ಮಂಡ್ಯ ಇಲ್ಲದೆ ಹೋದಲ್ಲಿ ಅಂತ ಸಂದರ್ಭದಲ್ಲಿ ಕೋಲಾರ ಆಗ್ಬಹುದು, ಚಿಕ್ಕಬಳ್ಳಾಪುರ ಆಗ್ಬಹುದು, ಇಂತಹ ಒಂದಷ್ಟು ಕ್ಷೇತ್ರಗಳನ್ನ ಆಯ್ಕೆ ಮಾಡಿಕೊಳ್ಳುವಂತ ನಿಟ್ಟಿನಲ್ಲಿ ಜೆಡಿಎಸ್ ನಾಯಕರು ಸಭೆಯನ್ನ ಮಾಡ್ತಿದ್ದಾರೆ. ಆದ್ರೆ ಪ್ರಮುಖ ಬೇಡಿಕೆ ಇರುವಂತದ್ದು ಮಂಡ್ಯ ಬಗ್ಗೆ. ಜೆಡಿಎಸ್ ನಾಯಕರ ಪ್ರಮುಖ ಬೇಡಿಕೆ, ಮೊದಲನೆಯ ಆದ್ಯತೆ ಮಂಡ್ಯ ಬಗ್ಗೆ, ಮಂಡ್ಯ ಮತ್ತೆ ಹಾಸನ್ ಇವೆರಡರ ಜೊತೆಗೆ ಬೇರೆ ಯಾವ್ದಾದ್ರು ಒಂದು ಕ್ಷೇತ್ರ ಬೇಕು ಅನ್ನುವಂಥದ್ದು ಜೆಡಿಎಸ್ ನಾಯಕರ ಒಂದು ಒತ್ತಾಯ. ಆದ್ರೆ ಬಿಜೆಪಿ ನಾಯಕರ ಸೂತ್ರದ ಪ್ರಕಾರ ಮಂಡ್ಯವನ್ನ ಬಿಟ್ಟು ಕೋಲಾರ ಅಥವಾ ಚಿಕ್ಕಬಳ್ಳಾಪುರವನ್ನ ಆಯ್ಕೆ ಮಾಡಿಕೊಳ್ಳಿ ಎನ್ನುವಂಥದ್ದು ಇನ್ನು ಅಂತಿಮ ಮಾತುಕತೆ ಆಗ್ಬೇಕಾಗಿದೆ. ಆ ಸಂದರ್ಭದಲ್ಲಿ ಅಂತ ಅನಿವಾರ್ಯ ಪರಿಸ್ಥಿತಿ ಬಂದಿದೆ ಆದಲ್ಲಿ ಕೋಲಾರ ಅಥವಾ ಚಿಕ್ಕಬಳ್ಳಾಪುರವನ್ನ ಆಯ್ಕೆ ಮಾಡಿಕೊಳ್ಳುವಂತಹ ಒಂದು ಸಾಧ್ಯತೆ ಕೂಡ ಇದೆ ಅಂತ ಹೇಳಲಾಗ್ತಾ ಇದೆ. ಒಂದು ವೇಳೆ ಚಿಕ್ಕಬಳ್ಳಾಪುರವನ್ನ ಆಯ್ಕೆ ಮಾಡಿಕೊಂಡಿದ್ದೆ ಆದಲ್ಲಿ ಕುಮಾರಸ್ವಾಮಿ ಅವರು ಸ್ಪರ್ಧೆಗೆ ಇಳಿತಾರೆ ಅನ್ನುವಂತ ಚರ್ಚೆಗಳು ಕೂಡ ಈ ನಡುವೆ ಕೇಳಿ ಬರ್ತಾ ಇರುವಂತದ್ದು ಪ್ರತಿಮಾ. ಥ್ಯಾಂಕ್ ಯು ಸೋ ಮಚ್ ಸುರೇಶ್ ತಮ್ಮ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.